ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಇಂದು ಕೂಡ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಇನ್ನೂ ಮೂರ್ನಾಲ್ಕು ದಿನ ಇದೇ ರೀತಿಯ ಮಳೆ ನಿರೀಕ್ಷೆಯನ್ನ ಮಾಡಲಾಗ್ತಿದೆ. ಬೆಂಗಳೂರಿನಲ್ಲಿ ಇಂದು ಸಹ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಆಲ್ರೆಡಿ ಕೆಲವು ಕಡೆಗಳಲ್ಲಿ ಬೆಳಗ್ಗೆಯಿಂದಲೂ ಕೂಡ ಮಳೆ ಆರಂಭವಾಗಿದೆ. ರಾಜ್ಯದಲ್ಲಿ ಇನ್ನೂ ನಾಲ್ಕು ದಿನ ಇದೇ ರೀತಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಹವಾಮಾನ ಇಲಾಖೆ ಈ ಬಗ್ಗೆ ಮುನ್ಸೂಚನೆಯನ್ನ ಕೊಡ್ತಾ ಇದೆ. ರಾಜ್ಯದ ಒಂಬತ್ತು ಜಿಲ್ಲೆಗಳಲ್ಲಿ ನಿನ್ನೆ ತುಂತುರು ಮಳೆಯಾಗಿದೆ. ಇವತ್ತು ಕೂಡ ಮಳೆ ಮುಂದುವರಿಯುವಂತಹ ಸಾಧ್ಯತೆ. ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದಲೇ ಕೆಲವು ಕಡೆಯಲ್ಲಿ ಮಳೆ ಆರಂಭವಾಗಿದ್ದು ಕೆಲವು ಕಡೆಯಲ್ಲಿ ಈಗ ಮಳೆ ಸ್ಥಗಿತವಾಗಿದೆ. ಆದರೆ ತಣ್ಣನೆಯ ವಾತಾವರಣವಂತೂ ಇದೆ. ಈ ದಿಢೀರ್ ಮಳೆಗೆ ಕಾರಣ ಏನು ಅನ್ನೋದನ್ನ ಗಮನಿಸ್ತಾ ಇದ್ರೆ ಪೂರ್ವ ಮಾರುತಗಳೇ ಪ್ರಮುಖ ಕಾರಣ. ಪೂರ್ವ ಮಾರುತಗಳು ಹೆಚ್ಚು ಬೀಸ್ತಾ ಇರೋದ್ರಿಂದಾಗಿ ದಿಢೀರಾಗಿ ಮಳೆ ಕಾಣಿಸ್ಕೊಳ್ತಾ ಇದೆ. ಚಳಿಯ ಮಧ್ಯೆ ಮಳೆ ಇರೋದ್ರಿಂದ ಹೆಚ್ಚು ಆತಂಕವನ್ನ ಸೃಷ್ಟಿ ಮಾಡ್ತಾ ಇರೋದಂತೂ ಸಹಜ. ಹಾಗಾಗಿ ಒಂದಷ್ಟು ಆರೋಗ್ಯದ ಬಗ್ಗೆ ನಿಗಾ ಇಟ್ಕೊಂಡ್ರೆ ಉತ್ತಮ ಈ ಹೊತ್ತಲ್ಲಿ. ಇಲ್ಲದಿದ್ರೆ ಮತ್ತಷ್ಟು ಸಮಸ್ಯೆಗಳಾಗಬಹುದು. ಜನವರಿ ಫೆಬ್ರವರಿ ಅವಧಿಯಲ್ಲಿ ಪೂರ್ವ ದಿಕ್ಕಿನಿಂದ ಗಾಳಿ ಬೀಸುತ್ತೆ. ಸೊ ಆ ಕಾರಣಕ್ಕಾಗಿ ಈ ರೀತಿಯಾದಂತಹ ದಿಢೀರ್ ಮಳೆಗಳನ್ನ ಕಾಣಬಹುದಾಗಿದೆ ಅನ್ನೋದನ್ನ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಹಾಗಾಗಿ ನಿರೀಕ್ಷಿತವಾಗಿ ಇದು ಮಳೆ ಅಂತ ಅನ್ನೋದಕ್ಕೆ ಬರದೇ ಇದ್ರೂ ಕೂಡ ಅನಿರೀಕ್ಷಿತ ಮಳೆ ಆದರೂ ಕೂಡ ಸಾಮಾನ್ಯವಾಗಿ ಜನವರಿ ಫೆಬ್ರವರಿಯಲ್ಲಿ ಈ ರೀತಿ ಪೂರ್ವ ದಿಕ್ಕಿನಿಂದ ಗಾಳಿ ಬೀಸೋದ್ರಿಂದ ಮಳೆಯಾಗುವ ಸಾಧ್ಯತೆ. ಬಂಗಾಳ ಕೊಲ್ಲಿ ಮೇಲ್ಮೈ ಸುಳಿಗಾಳಿ ಪ್ರಬಲವಾಗಿರೋದ್ರಿಂದ ಮಳೆಯಾಗುತ್ತೆ. ಇದು ಕೂಡ ಒಂದು ಅವಲೋಕನೆಯನ್ನು ಮಾಡಲಾಗ್ತಾ ಇದೆ. ಬಂಗಾಳ ಕೊಲ್ಲಿ ಮೇಲ್ಮೈ ಸುಳಿಗಾಳಿ ಪ್ರಬಲವಾಗಿರೋದ್ರಿಂದಾಗಿ ಹೆಚ್ಚು ಮಳೆ ಆಗ್ತಾ ಇದೆ ಅಲ್ಲಲ್ಲಿ ಅಂತ. ಮತ್ತು ಒಂದೊಂದು ಕಡೆಯಲ್ಲೂ ಒಂದೊಂದು ರೀತಿಯಾದಂತಹ ಹವಾಮಾನ ವೈಪರೀತ್ಯವನ್ನು ಕಾಣಬಹುದಾಗಿದೆ. ಮೂವತ್ತು ವರ್ಷದಲ್ಲಿ ನಾಲ್ಕರಿಂದ ಐದು ಬಾರಿ ಜನವರಿಯಲ್ಲಿ ಈ ರೀತಿ ಮಳೆಯಾಗಿರಬಹುದು ಅನ್ನುವಂಥ ಅಂದಾಜನ್ನ ಮಾಡಲಾಗ್ತಾ ಇದೆ. ಮೂವತ್ತು ವರ್ಷಗಳಲ್ಲಿ ನಾಲ್ಕರಿಂದ ಐದು ಬಾರಿ ಅಂತಂದರೆ ಈ ಬಾರಿ ಇದಾಗಿರೋದ್ರಿಂದ ಮತ್ತಷ್ಟು ಸಮಸ್ಯೆ ಯಾಕಾಗಬಹುದು ಅಂದರೆ ಒಂದು ಕಡೆ ಕೊರೋನಾ ಇದೆ, ಮಗದೊಂದು ಕಡೆಯಲ್ಲಿ ಹಕ್ಕಿ ಜ್ವರದ ಭೀತಿ, ಇದೆಲ್ಲದರ ಮಧ್ಯೆ ಚಳಿಯಲ್ಲೂ ಮಳೆ ಆಗ್ತಾ ಇರೋದ್ರಿಂದ ಸಮಸ್ಯೆ ಆಗಬಹುದು ಅಂತ. ಮೂವತ್ತು ವರ್ಷದಲ್ಲಿ ನಾಲ್ಕರಿಂದ ಐದು ಬಾರಿ ಅಂತ ಅಂದರೆ ಎಷ್ಟು ರೇರ್ಲಿ ಬರ್ತಾ ಇದೆ ಈ ರೀತಿಯಾದಂತಹ ಮಳೆ, ಈ ರೀತಿಯಾದಂತಹ ಹವಾಮಾನ ವೈಪರೀತ್ಯ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ಕೊಳ್ಬಹುದಾಗಿದೆ. ರಾಜ್ಯದ ದಕ್ಷಿಣ ಒಳನಾಡು ಹಾಗೂ ಕರಾವಳಿಯಲ್ಲಿ ಅಲ್ಲಲ್ಲಿ ಮಳೆಯಾಗಿದೆ. ಮುಂದಿನ ಮೂರ್ನಾಲ್ಕು ದಿನಗಳು ಕೂಡ ಇದೇ ರೀತಿಯ ಮಳೆಯಾಗುವಂತಹ ಸಾಧ್ಯತೆಯನ್ನು ಕೂಡ ತಿಳಿಸಲಾಗ್ತಾ ಇದೆ. ಸೊ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲ ರೀತಿಯಾದಂತಹ ಒಂದು ಅಲರ್ಟ್ನೆಸ್ ನಿಮ್ಮ ನಿಮ್ಮಲ್ಲಿ ಇರಲಿ ಅನ್ನೋದು ಆಯಾ ರಾಜ್ಯಗಳಿಗೆ ತಿಳಿಸಲಾಗಿರುವಂತಹ ವಿಚಾರ. ಒಟ್ಟು ರಾಜ್ಯದ ಒಂಬತ್ತು ಜಿಲ್ಲೆಗಳಲ್ಲಿ ಈ ರೀತಿ ಮಳೆ ಆಗುವಂತಹ ಸಾಧ್ಯತೆ ಇದೆ. ಜನವರಿ ಹತ್ತರವರೆಗೂ ಕೂಡ ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇದೆ. ಒಂದಷ್ಟು ಬೆಳೆಗಳನ್ನು ಮಾಡ್ಕೊಳ್ತಿರೋರಿಗೆ ಈಗ ಸಮಸ್ಯೆ ಆಗಬಹುದು. ಕೆಲವರು ಬೆಳೆಯನ್ನು ತೆಗೆದುಕೊಂಡಿರೋರಿಗೆ ಅಷ್ಟು ಸಮಸ್ಯೆ ಆಗಲಾರದು. ಆದರೂ ಕೂಡ ಹವಾಮಾನದ ಈ ಬದಲಾವಣೆಯಿಂದಾಗಿ ಒಂದಷ್ಟು ಪೆಟ್ಟು ತಿನ್ನಬಹುದಾದ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಜನವರಿ ಹತ್ತರವರೆಗೂ ಕೂಡ ಕರಾವಳಿ ಭಾಗದಲ್ಲಿ ಈ ರೀತಿಯ ಮಳೆ ಮುಂದುವರಿಯುವಂತಹ ನಿರೀಕ್ಷೆ ಇದೆ. ಇನ್ನು ದಕ್ಷಿಣ ಒಳನಾಡಿನಲ್ಲಿ ಇವತ್ತು ಹಲವು ಕಡೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಕೆಲವು ಕಡೆಗಳಲ್ಲಿ ಈಗಾಗಲೇ ಬೆಳಗ್ಗೆಯಿಂದಲೂ ಆರಂಭವಾಗಿದೆ. ಇನ್ನು ಕೆಲವು ಕಡೆಗಳಲ್ಲಿ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ವಾತಾವರಣವನ್ನು ಗಮನಿಸಿಕೊಳ್ಳಬಹುದು. ಅಲ್ಲಲ್ಲಿ ತುಂತುರು ಮಳೆಯಾಗುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನು ಕೂಡ ಕೊಡಲಾಗಿದೆ. ದಕ್ಷಿಣ ಒಳನಾಡಿನಲ್ಲಿ ಇವತ್ತು ಕೂಡ ಹಲವು ಕಡೆಗಳಲ್ಲಿ ಮಳೆಯಾಗಬಹುದಾದಂತಹ ಸಾಧ್ಯತೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಒಟ್ಟು ರಾಜ್ಯದಲ್ಲಿ ಮೂರ್ನಾಲ್ಕು ದಿನ ಈ ರೀತಿಯಾದಂತಹ ವಾತಾವರಣ ಇರುತ್ತೆ. ಸೊ ಅಲರ್ಟ್ ಆಗಿರಿ. ಚಳಿಯ ಮಧ್ಯೆ ಮಳೆ ಆಗ್ತಾ ಇರೋದ್ರಿಂದ ಮಳೆಯನ್ನ ಎಂಜಾಯ್ ಮಾಡ್ತೀವಿ. ಚಳಿ ವೆದರ್ ನಮಗೆ ತುಂಬಾ ಚೆನ್ನಾಗಿದೆ ಅಂತ ಹೊರಗಡೆ ಓಡಾಡೋದ್ರ ಬದಲಾಗಿ ಒಂದಷ್ಟು ಬೆಚ್ಚನೆಯ ವಾತಾವರಣವನ್ನ ನಿಮಗೆ ನೀವು ಸೃಷ್ಟಿ ಮಾಡ್ಕೊಳ್ಳೋದು ಉತ್ತಮ. ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಕೂಡ ಭಾರಿ ಮಳೆ ಆಗುವಂತಹ ಸಾಧ್ಯತೆ ಇದೆ. ನಿನ್ನೆಯಿಂದಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇರೋದನ್ನ ಗಮನಿಸಬಹುದು. ಇವತ್ತು ಕೂಡ ಬೆಳಗ್ಗೆಯಿಂದಲೂ ಕೂಡ ಕೆಲವು ಕಡೆಗಳಲ್ಲಿ ಮಳೆ ಆಗಿದೆ. ಮುಂದುವರೆದಂತೆ ಇದು ಮುಂದುವರಿಯುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಇಂಗ್ಲಿಷ್ನಲ್ಲಿ ಟ್ರಫ್ ಇನ್ ಈಸ್ಟರ್ಲೀಸ್ ಅಂತ ಕರಿತೀವಿ ನಾವು. ಅಂದರೆ ಪೂರ್ವದ ಅಲೆಗಳಿಂದ ಜನವರಿ ಮತ್ತು ಫೆಬ್ರವರಿಯಲ್ಲಿ ಕೆಲವೊಮ್ಮೆ ಮಳೆ ಆಗುವ ಸಾಧ್ಯತೆ ಇದೆ. ಇನ್ನು ಎರಡು ದಿವಸದಿಂದನೂ ಮಳೆ ಐತೆ ಐತೆ ಅಲ್ಲಿ ಕರಾವಳಿ. ಉತ್ತರ ಒಳನಾಡಿನಲ್ಲಿ ಕೂಡ ಒಂದು ಐದು ದಿವಸ ಮಳೆ ಆಗ್ಬೋದು. ಬೆಂಗಳೂರಿನಲ್ಲಿ ಇವತ್ತ ನಾಳೆಗೆ ಒಂದು ಸ್ವಲ್ಪ ಮಳೆ ಆಗ್ಬೋದು. ಓಕೆ, ದಿಢೀರ್ ಮಳೆ ಆಗ್ತಾ ಇರೋದಕ್ಕೆ ಹಲವಾರು ಕಾರಣಗಳನ್ನು ಈಗಾಗಲೇ ಹವಾಮಾನ ಇಲಾಖೆ ತಿಳಿಸಿದೆ. ಸೊ ಮುಂದಿನ ಮಳೆಯೇನೋ ಆಗುತ್ತೆ ಮುಂದಿನ ಮೂರ್ನಾಲ್ಕು ದಿನ. ಆದರೆ ಇದರ ಮಧ್ಯೆ ಅಲರ್ಟ್ ಆಗಿರಿ ಅನ್ನೋದು ಜನರಿಗೆ ಇರತಕ್ಕಂಥ ಎಚ್ಚರಿಕೆಯ ಸಂದೇಶ.
ಧಾರವಾಡದಲ್ಲಿ ಕೂಡ ಏನಂತಿದ್ರೆ ಬೆಳಂಬೆಳಿಗೆ ಒಂದು ಜಿಟಿ ಜಿಟಿ ಮಳೆ ಆರಂಭವಾಗಿರುತ್ತದೆ ಈ ಕಡೆ ತಾವು ನೋಡ್ತಾ ಇರಬಹುದು ಸಣ್ಣದಾಗಿ ಮಳೆ ಬರ್ತಾ ಇರುವಂತದ್ದು ಹೀಗಾಗಿ ಏನಂತಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಕಾಲೇಜು ವಿದ್ಯಾರ್ಥಿಗಳಾಗಿರಬಹುದು ಎಲ್ಲರೂ ಏನಂತಿದ್ರೆ ಒಂದು ಛತ್ರಿಯನ್ನು ಹಿಡ್ಕೊಂಡು ಕೈಯಲ್ಲಿ ಹೋಗ್ತಾ ಇರುವಂತ ದೃಶ್ಯಗಳನ್ನು ಕಾಣಬಹುದು ಈ ಕಡೆ ಕೂಡ ಏನಂತಿದ್ರೆ ಒಬ್ಬ ಮತ್ತೊಬ್ಬರು ಏನಂತಿದ್ರೆ ಛತ್ರಿ ಹಿಡ್ಕೊಂಡು ಬರ್ತಾ ಇದ್ದಾರೆ ಈ ಕಡೆ ತಾವು ನೋಡ್ತಾ ಇರಬಹುದು ಏನಂತಿದ್ರೆ ಈ ಸಣ್ಣಗೆ ಜಿಟಿ ಜಿಟಿ ಮಳೆಗೆ ಏನು ನೆಲ ಏನಂತಿದ್ರೆ ಸಂಪೂರ್ಣವಾಗಿ ಏನಂತಿದ್ರೆ ಒಂದು ತೊಯ್ದಿರುವಂತ ಒಂದು ದೃಶ್ಯಗಳು ತಾವು ನೋಡ್ತಾ ಇರಬಹುದು ಆ ಕಡೆನೂ ಏನಂತಿದ್ರೆ ಮಳೆಯಿಂದ ಒಂದು ಏನ ಛತ್ರಿ ಹಿಡ್ಕೊಂಡು ಬರ್ತಾ ಇರುವಂತ ದೃಶ್ಯಗಳು ಸಾಮಾನ್ಯವಾಗಿ ಏನಂತಿದ್ರೆ ಕಂಡು ಬರ್ತಾ ಇರುವಂತದ್ದು ಏಕಾಏಕಿ ಏನಂತಿದ್ರೆ ಅಕಾಲಿಕ ಮಳೆ ಬರ್ತಾ ಇರುವಂತದ್ರಿಂದ ಜನರಿಗೆ ಏನಂತಿದ್ರೆ ಸಾಕಷ್ಟು ಅಚ್ಚರಿ ಆಶ್ಚರ್ಯ ಆಗಿರುವಂತದ್ದು ಅದರ ಜೊತೆಗೆ ಏನಂತಿದ್ರೆ ಏನು ರೈತರಿಗೆ ಕೂಡ ಏನಂತಿದ್ರೆ ಈ ಮಳೆಯಿಂದ ಸಂಕಷ್ಟಕ್ಕೆ ಎದುರಾಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈಗ ಬೆಳೆ ಬರುವಂತ ದಿನಗಳು ಈಗ ನಮ್ಮ ಜೊತೆ ಏನಂತಿದ್ರೆ ಇಲ್ಲಿರುವ ಓರ್ವ ಏನಂತಿದ್ರೆ ವ್ಯಕ್ತಿ ಕೂಡ ಇದ್ದಾರೆ ಅವರು ಏನ್ ಹೇಳ್ತಾರೆ ನೋಡೋಣ ಈ ಮಳೆಗೆ ಸಂಬಂಧಿಸಿಪಟ್ಟಂತೆ ಸರ್ ನಮಸ್ಕಾರ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನೋಡಿ ಮಳೆ ನೋಡಿ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ ಹೌದು ನಿಜ ಸರ್ ಆಕ್ಚುಲಿ ಈ ಸಂದರ್ಭದಲ್ಲಿ ಮಳೆ ಬರೋದಿಲ್ಲ ಆದರೂ ಕೂಡ ಈ ರೀತಿ ಮಳೆಯಿಂದ ಜನರ ಆರೋಗ್ಯ ಮೇಲೆ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ ಆಮೇಲೆ ರೈತರು ಕೂಡ ಸಾಕಷ್ಟು ಬೆಳೆ ಹಾನಿಗಳು ಕೂಡ ನಷ್ಟ ಆಗುತ್ತೆ ಅದರಿಂದ ನಿಜವಾಗಿ ಇದು ಒಂದು ಆಶ್ಚರ್ಯಕರ ಒಂದು ಸಂಗತಿ ಅಂತ ಹೇಳ್ಬೋದು ನಮ್ಮ ಜೊತೆ ಬೈಕ್ ಸವಾರರು ಕೂಡ ಒಬ್ರು ಇವರು ಇದ್ದಾರೆ ಅವ್ರು ಹೇಳ್ತಾರೆ ನೋಡೋಣ ಸರ್ ನಮಸ್ಕಾರ ಬೆಳಿಗ್ಗೆ ಬೆಳಿಗ್ಗೆ ಮಳೆ ನೋಡಿ ಅನಿಸ್ತಾ ಇದೆ ನಿಮ್ಗೆ ಅಂತ ಸರ್ ಇದೊಂದು ಮಳೆ ಬಹಳ ಆಶ್ಚರ್ಯಕರ ಆಗಿದೆ ಸರ್ ಇದು ಹೀಗಾಗಿ ಈಗ ರೈತರಿಗೆಲ್ಲ ಈಗ ಮಳೆ ಕಡ್ಲಿ ಬೆಳೆ ಅದೆಲ್ಲ ಹಾಕಿರ್ತಾರಲ್ಲ ಅದು ಮಳೆ ಆದ್ರಂದ್ರೆ ಅದೆಲ್ಲ ಇದು ಸಮಸ್ಯೆ ಆಗಿಬಿಡ್ತೈತೆ ಅವರಿಗೆಲ್ಲ ಆವಾಗೂ 2020ರಾಗ ಕೈಗೆ ಬಂದು ಬೆಳೆ ಬಾಯಿಗೆ ಬರಲಿಲ್ಲ ಈಗೂ ಹಂಗೆ ಆಗಿಬಿಡ್ತೈತೆ ಅದು ಸದ್ಯಕ್ಕೆ ಏನಂತಿದ್ರೆ ಕಳೆದ ಬಾರಿ ಕೂಡ ಏನಂತಿದ್ರೆ ಸಾಕಷ್ಟು ಮಳೆ ಬಂದು ರೈತರಿಗೆ ಒಂದು ಹಾನಿಯನ್ನು ಉಂಟು ಮಾಡಿತ್ತು ಇವತ್ತು ಏನು ಅಕಾಲಿಕ ಮಳೆ ಬರ್ತಾ ಇದೆ ಇದು ಕೂಡ ಏನಂತಿದ್ರೆ ರೈತರ ಕಡಲೆ ಬೆಳೆಗೆ ಆಗಿರ್ಬೋದು ಬೇರೆ ಇನ್ನಷ್ಟು ಬೆಳೆಗಳಿಗೆ ಹಾನಿ ಮಾಡುವಂಥ ಕೆಲಸ ಮಾಡುತ್ತೆ ಜನರ ಮೇಲೆ ಏನಂತಿದ್ರೆ ಇದರ ಪರಿಣಾಮಕರ ಆಗುತ್ತೆ ಈ ಮಳೆಯಿಂದ ಅನ್ನುವಂಥ ಮಾತನ್ನು ಜನ ಹೇಳ್ತಾರಂಥದ್ದು ಕ್ಯಾಮರಾಮನ್ ಹನುಮನ್ ಜೊತೆ ಜಾವೇದ್ ಅದೋನಿ ಪಬ್ಲಿಕ್ ಟಿವಿ ಧಾರವಾಡ